చేండు మన ముట్టి కలిగి కాపురం జగం జ్యోతి నిర్మలవాద మనవి కర్పూరద హృతి అస్తు అన్నదస్తుల మానవ జన్మ హుట్టి బరుదు దుర్లభవు ಅಷ್ಟು ವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಗುರು ಎಮಗೆ ಬೇಡಿದ ವರಗಳನ್ನು ಕೊಟ್ಟಾನು ಗುರು ಎಮಗೆ ಬೇಡಿದ ಫಲದಿಂದ ಹುಟ್ಟಿದ ಮಗನ ಸರು ಹುಟ್ಟಿದ ಮಗನ ಸರು ಮಂಜುನಾಥಂದು ಕರೆಯಿರಿ ಜ್ಞಾನಪೂರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದ ವೃತ್ತಿ ಮಂಜುನಾಥಯ ನಮಃ. ಕ್ಷೇತ್ರದ ಆರಾಧ್ಯ ದೇವರು ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ, ಸಾನ್ನಿಧ್ಯದ ಶಕ್ತಿ ದೇವರು ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾ, ಸಾವಿರ ಸಾವಿರ ಕತ್ತಲು ತುಂಬಿದ ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮ ಪೂಜ್ಯ ವೀರೇಂದ್ರ ಗಿಡಿಯವರು ಹಾಗೂ ಮಾತೃಶ್ರೀ ಹೇಮಾವತಿಯಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ, ಮೂಡಲಗಿ ತಾಲೂಕಿನ ಮಧ್ಯವರ್ಜನ ಶಿಬಿರ 1751ನೇ ಶಿಬಿರದಲ್ಲಿ ಕಳೆದ 2ನೇ ತಾರೀಕಿಗೆ ಪ್ರಾರಂಭಗೊಂಡು ಇವತ್ತು ಶಿಬಿರದ 6ನೇ ದಿನ ಒಟ್ಟು ಶಿಬಿರಾರ್ಥಿಗಳು 100 ಜನ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಎಲ್ಲರೂ ಉತ್ತಮ ಪರಿವರ್ತನೆಯಾಗಿ ಹೊಸ ಜೀವನ ನಡೆಸುವಲ್ಲಿ ಯಶಸ್ವಿಯ ಶಿಬಿರ ಆಗಿದೆ. ಈ ಶಿಬಿರಕ್ಕೆ ಕಾರಣಕರ್ತರು ಪರಮ ಪೂಜ್ಯ ವೀರೇಂದ್ರ ಗಿಡಿಯವರು ಅಧ್ಯಕ್ಷತೆಯೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ನಮಗೆಲ್ಲರಿಗೂ ಉತ್ತಮ ಮಾರ್ಗದರ್ಶಕರು, ಕಾರ್ಯನಿರ್ವಾಹಕ ನಿರ್ದೇಶಕರು ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಸರ್ ಅವರು ಹಾಗೂ ಪ್ರಾದೇಶಿಕ ವಿಭಾಗ ಧರ್ಮಸ್ಥಳ, ಅಖಿಲ ಕರ್ನಾಟಕ ಪ್ರಾದೇಶಿಕ ವಿಭಾಗ ಧರ್ಮಸ್ಥಳ ಇಲ್ಲಿಂದ ವಿವೇಕ್ ವಿನ್ಸೆಂಟ್ ಪಾಯಸ್ ಸರ್ ಅವರು ಹಾಗೂ ಧಾರವಾಡ ಪ್ರಾದೇಶಿಕ ವಿಭಾಗದ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಯೋಜನಾಧಿಕಾರಿಯವರು ಹಾಗೂ ಮೇಲ್ವಿಚಾರಕರು, ಕಾರ್ಯಕರ್ತರು, ಸೇವಾ ಪ್ರತಿನಿಧಿಗಳು, ಅದೇ ರೀತಿ ಊರಿನ ಗಣ್ಯರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯರು, ನಮ್ಮ ಜೊತೆ ಭರಮಣ್ಣ ಸರ್ ಅವರಿದ್ದಾರೆ, ಹಾಗೆ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹನುಮಂತ ಹುಲ್ಕುಂದ್ ಅವರಿದ್ದಾರೆ, ಕಲ್ಲಪ್ಪ ಸರ್ ಅವರಿದ್ದಾರೆ, ಎಲ್ಲರೂ ಸಹಕಾರದೊಂದಿಗೆ ಮತ್ತು ವಿಶೇಷವಾಗಿ ನವಜೀವನ ಸಮಿತಿ ಸದಸ್ಯರ ಪ್ರೇರಣೆಯಿಂದ ಈ ಶಿಬಿರ 8 ದಿವಸಗಳ ಕಾಲ ಬಹಳ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಸಹಕಾರಿಯಾಗಿದೆ. ಶಿಬಿರಾರ್ಥಿಗಳು ಉತ್ತಮ ಪರಿವರ್ತನೆಗೊಂಡು ಅವರಿಗೆ ಬೆಳಿಗ್ಗೆ ಯೋಗ, ಧ್ಯಾನ ಹಾಗೂ ಮಾಹಿತಿ ಮಾರ್ಗದರ್ಶನ, ಚಿಕಿತ್ಸೆಗಳು, ಗುಂಪು ಚಟುವಟಿಕೆ, ಭಜನಾ ಕಾರ್ಯಕ್ರಮದೊಂದಿಗೆ ಅವರನ್ನು ಮನ ಪರಿವರ್ತನೆ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಅವರಿಗೆ ಉತ್ತಮ ರೀತಿಯ ಸಲಹೆ ಸೂಚನೆಯೊಂದಿಗೆ ಈ ಶಿಬಿರವನ್ನು ಯಶಸ್ವಿಯಾಗಿ ನಾವು ಮಾಡಲಿಕ್ಕಾಗಿದೆ. ಧಾರವಾಡ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಯವರಾದ ಭಾಸ್ಕರ್ ಸರ್ ಅವರು ಬಹಳ ಉತ್ತಮ ರೀತಿಯ ಮಾರ್ಗದರ್ಶನ ನೀಡುತ್ತಾ ಆ ಶಿಬಿರಕ್ಕೆ ಬಂದು ನಮಗೆ ಉತ್ತಮ ಸಹಕಾರ ನೀಡಿದ್ದಾರೆ. ಅವರು ಕೂಡ ನಾವು ಅವರನ್ನು ಕೂಡ ನೆನಪಿಸಿಕೊಳ್ಳುತ್ತಾ, ವಿಶೇಷವಾಗಿ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ನಾನು ನೆನಪಿಸಿಕೊಳ್ಳುತ್ತಾ, ಎಲ್ರಿಗೂ ಉತ್ತಮ ರೀತಿಯಲ್ಲಿ ನಮಗೆ ಸಹಕರಿಸಿದವರನ್ನು ನಾವು ಎಲ್ಲರನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ತಮ್ಮ ಹೆಸರೇನು ಸರ್? ನಮಸ್ತೆ, ವಿದ್ಯಾಧರ್. ಓಕೆ ಸರ್.